ಬಿಟ್ಟು ಬೇರೆ ದಾರಿ ಇರಲಿಲ್ಲ ಆರ್ತಿ. ನನ್ನ ಮಗಳಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಸ್ಥಿತಿ ಬಂತು. ಅವಳಿಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿತ್ತು. ನನ್ನ ಮೇಲೆ ಜಿಗುಪ್ಸೆ ಪಡ್ಕೊಂತಿದ್ಲು. ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಅವಳು ಕಣ್ಣು ಹೇಳ್ತಿತ್ತು. ಏನ್ ರೀ ಆಗಿದೆ ನಿಮ್ಗೆ? ಮತ್ತೆ ಮತ್ತೆ ಮಾಡಿದ ತಪ್ಪನ್ನೇ ಮಾಡ್ತಾ ಇದ್ದೀರಾ. ನಕ್ಷತ್ರ ಈಗಾಗ್ಲೇ ನಿಮ್ಮಿಂದ ದೂರ ಆಗಿದ್ದಾಳೆ ರೀ. ಅವಳನ್ನ ಹೇಗಾದ್ರೂ ಮಾಡಿ ಒಲ್ಸ್ಕೊಂಡು ಹತ್ರ ಕರೆಯೋದ್ ಬಿಟ್ಟು ಏನ್ರಿ ನೀವು? ನನ್ನಿಂದ ಅವಳು ದೂರ ಆದ್ರೂ ಪರವಾಗಿಲ್ಲ. ಅವಳು ಅವಳು ಗಂಡಂಗೆ ಗಂಡನ ಮನೆಯವ್ರಿಗೆ ಹತ್ರ ಆದ್ರೆ ಸಾಕು, ನನಗಷ್ಟೇ ಬೇಕಾಗಿರೋದು. ಬಲವಂತದಿಂದ ಏನು ಸಾಧಿಸಕ್ ಆಗಲ್ಲ ಅಣ್ಣ, ಅದು ಸಂಸಾರ. ಔಷಧಿನೂ ನಾವು ಬಲವಂತಕ್ಕೆ ಅಲ್ವಾ ನುಂಗೋದು? ಅದರಿಂದ ದೇಹ ಹುಷಾರಾಗಲ್ವಾ? ಆದ್ರೆ ಔಷಧಿ ಕುಡಿಯೋನ್ಗೆ ತಾನು ಹುಷಾರಾಗಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ಅವನು ಹುಷಾರಾಗೋದಕ್ಕೆ ಸಾಧ್ಯ. ಬಲವಂತದಿಂದ ಅಮೃತಾನೆ ಕೊಟ್ರು ವಿಷ ಆಗತ್ತೆ ರೀ. ಈಗಾಗ್ಲೇ ನಕ್ಷತ್ರನ ಮನಸ್ಸಲ್ಲಿ ನಿಮ್ಮಿಂದ ಭೂಪತಿಗೆ ಮೋಸ ಆಗಿದೆ ಅನ್ನೋದು ಬಲವಾಗಿ ಕೂತ್ಬಿಟ್ಟಿದೆ. ಅದನ್ನ ಏನೇ ಮಾಡಿದ್ರು ದೂರ ಮಾಡಕ್ಕಾಗಲ್ಲ ರೀ. ಹಾಗಂತ ನಾವು ಸುಮ್ಮನೆ ಇರಕ್ಕಾಗತ್ತ ಆರ್ತಿ? ಏನೇ ಆದ್ರೂ ಅವಳು ಭೂಪತಿ ಕಣ್ಮುಂದೇನೆ ಇರಬೇಕು. ಕೋಪನೋ ತಾಪನೋ ಅವರಿಬ್ರು ಒಟ್ಟಿಗೆ ಇರಬೇಕು. ಎಷ್ಟೇ ಆದ್ರೂ ಭೂಪತಿ ಅವಳು ಕ್ಲೋಸ್ ಫ್ರೆಂಡ್ ಅಲ್ವಾ? ಎಷ್ಟು ದಿನ ಅಂತ ಹೀಗೆ ದೂರ ಇರ್ತಾನೆ? ಯಾವುದೋ ಒಂದು ಕ್ಷಣ ನಕ್ಷತ್ರನ ಒಳ್ಳೆತನ ಪ್ರೀತಿ ಅವನು ಗೊತ್ತಾಗಿ ಅವರಿಬ್ರು ಹತ್ರ ಆಗ್ಬೋದು ಅಲ್ವಾ? ಭೂಪತಿ ಒಳ್ಳೆ ಹುಡುಗ ಆರ್ತಿ, ಏನೇ ಆದ್ರೂ ಅವನ್ ನಕ್ಷತ್ರನ ಬಿಟ್ಕೊಡಲ್ಲ. ಅಲ್ಲಿ ತನಕ ನಾನನ್ನ ಪ್ರಯತ್ನ ನಿಲ್ಸಲ್ಲ. ಭೂಪತಿ ಪ್ಲೀಸ್ ಕಣೋ, ನೀನು ಹಾಗನ್ಬೇಡ. ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಾನ್ ಮರೆ ಬಿಟ್ಟು ಹೋಗೋದೊಂದೇ ದಾರಿ. ಸಾಕು ಸಾಕು ಕಣೆ, ಹಾಕ್ತಿಲ್ವೇ? ಇಲ್ಲಿವರೆಗೂ ನಡೆದಿದ್ದೆ ಸಾಕು. ಇನ್ನಾದ್ರೂ ಏನ್ ಮ್ಯಾಮ್ ಈ ವಯ್ಯ ಬಿಡೋದೇ ಇಲ್ಲ ಅಂತಾರೆ? ಮಗ್ಳು ಕೈಲಿ ಉಗುಸ್ಕೊಂಡ್ರು ಸರಿ, ಅವಳು ಮಾತ್ರ ಗಂಡನ್ ಮನೆ ಬಿಟ್ ಬರ್ದಂಗ್ ನೋಡ್ಕೊಂತೀನಂತ ಹಠ ಹಿಡ್ಕೊಟ್ಟಿದಾರಲ್ಲ, ಏನ್ ಅನ್ಬೇಕು ಇವ್ರಿಗೆ? ಶೇಮ್ಲೆಸ್ ಮ್ಯಾನ್, ಇಷ್ಟೆಲ್ಲ ಆದ್ರೂ ಮಗಳು ಮಗಳು ಅಂತ ಸಾಯ್ತಾನೆ. ಮ್ಯಾಮ್ ನನ್ನ ಹತ್ರ ಒಂದ್ ಐಡಿಯಾ ಇದೆ, ಇಬ್ರು ಹೆಂಡತಿರ ತಿನ್ ಗಂಡ ಅಂತ ಭೂಪತಿ ಸರ್ನ ಶೇರ್ ಮಾಡ್ಕೊ. ಹೀಗಾಗ್ತಿದೆ, ಯಾಕ್ ನನ್ ಬದುಕಲ್ಲಿ ಹೀಗ ಆಟ ಆಡ್ತಿದ್ಯಾ? ಆ ಕಡೆ ಅಪ್ಪನ್ನ ಕಳ್ಕೊಂಡೆ, ಇಲ್ಲಿ ಇವನ್ನ ಕಳ್ಕೊಂಡಿದ್ದೀನಿ. ನನ್ನಿಂದ ಇವನ್ ಖುಷಿ ಹಾಳಾಗ್ಬಾರ್ದು ಅಂತ ಎಲ್ಲ ಬಿಟ್ಟು ಹೋಗೋಣ ಅನ್ಕೊಂಡೆ. ಅದ್ರಿಂದ ಮತ್ತೆ ಈ ಸಮಸ್ಯೆ. ಇಂಥ ಪರಿಸ್ಥಿತಿಲಿ ಅಪ್ಪ ಅತ್ತೆಗೆ ಹೆದರ್ಸಿ ಈ ಮದುವೆ ಮಾಡ್ಸಿದ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ಅಂದ್ರೆ ಭೂಪತಿಗ? ಹೌದು, ಕ್ಷಮಿಸ್ಬಿಡು ಭೂಪತಿ. ಇವತ್ತೇನೇನಾಯ್ತೋ ಎಲ್ಲದಕ್ಕೂ ನಾನ್ ಕ್ಷಮೆ ಕೇಳ್ತೀನಿ. ಇದೀಗ ಆಗ್ಬೋದು, ಪೊಲೀಸರು ಮನೆಗೆ ಬರೋ ಪರಿಸ್ಥಿತಿ ಬರ್ಬೋದು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸಾರಿ ಕಣ. ದಯವಿಟ್ಟು ನನ್ನ ಹತ್ರ ಮಾತಾಡ್ಬೇಡ ನೀನು, ಪ್ಲೀಸ್. ಈಗೇನು ಇದ್ರಲ್ಲಿ ನಿಂದು ಯಾವ ಪಾಲು ಇಲ್ಲ, ನಾನು ನಿನ್ನ ನಂಬಬೇಕು ಅಷ್ಟೇ ತಾನೇ? ನಂಬ್ತೀನಿ ಬಿಡು, ಇದ್ರಲ್ಲಿ ನಿಂದು ಯಾವ ಪಾಲು ಇಲ್ಲ, ಓಕೆನಾ?
ನಂಬಿದ್ದೀನಿ ಅಂತ ಹೇಳಿದ ಮೇಲೂ ಪದೇ ಪದೇ ಅದನ್ನೇ ಹೇಳಿ ನನಗೆ ಹಿಂಸೆ ಕೊಡ್ಬಿಡ. ದಯವಿಟ್ಟು ನನ್ನ ಪಾಡಗಿರೋದಕ್ಕೆ ಬಿಟ್ಬಿಡು. ಹಾಗಲ್ವೋ, ನಾನು ಮರೆ ಬಿಟ್ಟು ಹೋಗಿದ್ದೆ. ಇವತ್ತಿಂದ ನಾನು ನಿನ್ನ ಬದುಕಲಿ. ಇರೋದಕ್ಕೆ ಬಿಟ್ಬಿಡ್ತೀಯಾ? ನಿನ್ಗೆ ಯಾವಾಗ ಬೇಕೋ ಆ ಕುಡಿ ಭೂಪತಿ. ಇವತ್ ನಿನ್ಗೆ ನನ್ ಮೇಲೆ ಸಿಟ್ಟಿರ್ಬೋದು, ನನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲದೆ ಇರ್ಬೋದು. ಆದ್ರೆ ಒಂದನ್ ಮಾತ್ರ ಮರಿಬೇಡ, ಇದಕ್ಕೂ ಮುಂಚೆ ನಾನು ನೀನು ಬೆಸ್ಟ್ ಫ್ರೆಂಡ್ಸ್. ನನಗ್ ನೀನೇ ಎಲ್ಲ ಆಗಿದ್ದೆ. ನಿನ್ ಖುಷಿ ಮುಂದೆ ನನ್ಗಿನ್ನೇನು ಬೇಕಿರ್ಲಿಲ್ಲ. ಅದ್ ನೆನ್ಪಿದೆ ಅಲ್ವಾ? ಇವತ್ತಿಗೂ ಆ ಪ್ರೀತಿ ಹಾಗೆ ಇದೆ. ಅವತ್ತಿಗೂ ಇವತ್ತಿಗೂ ನೀನೇ ನನಗ್ ಮುಖ್ಯ. ನಿನ್ ಖುಷಿನೇ ನನ್ ಖುಷಿ ಅಂತ ಅನ್ಕೊಂಡಿದ್ದೀನಿ. ಅದೇ ಕಾರಣಕ್ಕೆ ನನ್ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ. ಆದ್ರೆ ಅದಿನ್ನೇನು ಆಗೋಯ್ತು? ಭೂಪತಿ, ಭೂಪತಿ ನೀನ್ ಹೇಳು, ನೀನ್ ಖುಷಿಯಾಗಿರ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಹೇಳು ಭೂಪತಿ. ಜಾಸ್ತಿ ಅನ್ಸ್ಬೇಕಾಗಿಲ್ಲ, ಈ ನಾಟಕ ಮಾಡೋದನ್ನೆಲ್ಲ ನೆಲೆಸ್ಬಿಡಿಸ್ಬಿಡು. ನನ್ ಖುಷಿಯಾಗಿ ಹೇಳ್ತೀನಿ. ಮೋಸ ಮಾಡ್ತಾಳೆ, ನಿನ್ ಮುಂದೆ ನಾಟಕ ಮಾಡ್ತಾಳೆ ಅಂತ ನಿಂಗೆ ಅನ್ಸಿದ್ರೆ ಹೇಳು ಭೂಪತಿ. ಕಣ್ಣು ಕಣ್ಣು ನೋಡಿ ಮನುಷ್ಯ ನಳಿಯಕ್ಕಾಗತ್ತ? ಹಾಗಿದ್ದೀರ ಪೊಲೀಸ್ ಯಾಕೆ, ಈ ಕೋರ್ಟ್ ಯಾಕೆ? ಇವನ್ ಕಳ್ಳ, ಇವನ್ ಕೊಲೆಗಡ್ಕ ಅಂತ ಕಣ್ ನೋಡಿ ಅಳಿಬೋದಾಗಿತ್ತಲ್ಲ. ನೀನಿರೋ ಪರಿಸ್ಥಿತಿ ನಿನ್ ಬಾಯಲ್ಲಿ ಇಂಥದನ್ನೆಲ್ಲ ಆಡಿಸ್ತಿದೆ. ನೀನ್ ಯಾವುದನ್ನು ನಂಬೋ ಸ್ಥಿತಿಲಿಲ್ಲ ಬಿಡು. ಇದಕ್ಕಿಂತ ಹೆಚ್ಚಿಗೆ